ಇನ್ನು ಹಲವು ಭಾಗಗಳಲ್ಲಿ ಜೋರಾಗಿ ಮಳೆ ಸುರಿತಾ ಇದೆ ಕರಾವಳಿ ಭಾಗ ಮೈಸೂರು ಈ ಭಾಗದಲ್ಲೆಲ್ಲ ಹೆಚ್ಚಿನ ಮಳೆ ಸುರಿತಾ ಇರೋದು ಕಬಿನಿ ಡ್ಯಾಮ್ನಿಂದ ಈಗ ಭಾರಿ ಪ್ರಮಾಣದಲ್ಲಿ ನೀರು ರಿಲೀಸ್ ಮಾಡಲಾಗ್ತಾ ಇದೆ ನಂಜನಗೂಡಿನಲ್ಲಿ ಈಗ ಪ್ರವಾಹ ಭೀತಿ ಈಗ ನಿರ್ಮಾಣವಾಗಿದೆ ಸೊ ನಂಜನಗೂಡಿನ ಸ್ನಾನಘಟ್ಟ ಹದಿನಾರು ಕಾಲು ಮಂಟಪ ಈಗ ಮುಳುಗಡೆಯಾಗಿದೆ ಭಕ್ತರಿಗೆ ಸ್ನಾನಘಟ್ಟದಲ್ಲಿ ಸ್ನಾನಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಈಗ ಕಬಿನಿ ಡ್ಯಾಮ್ನಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನು ರಿಲೀಸ್ ಮಾಡಿದ ಕಾರಣ ಈಗ ಹಲವು ಭಾಗಗಳಲ್ಲಿ ಪ್ರವಾಹದ ಭೀತಿ ಈಗ ನಿರ್ಮಾಣವಾಗಿದೆ ನೋಡ್ತಾ ಇದ್ರ ದೃಶ್ಯಾವಳಿಗಳು ನಂಜನಗೂಡು ಬಳಿ ಸ್ನಾನಘಟ್ಟದಲ್ಲಿ ಈಗ ಹದಿನಾರು ಕಟ್ಟಗಳೆಲ್ಲ ಕೂಡ ನೀರಿನಿಂದ ಮುಳುಗಡೆ ಆಗಿದೆ ಕೇರಳದ ವೈನಾಡಿನಲ್ಲಿ ಕಳೆದ ಹತ್ತು ದಿನಗಳಿಂದಲೂ ಕೂಡ ಭಾರಿ ಪ್ರಮಾಣದ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಕೋಟೆಯ ಕಬಿನಿ ಜಲಾಶಯ ಈಗಾಗಲೇ ಬಹುತೇಕ ಭರ್ತಿಯಾಗಿದೆ ಜಲಾಶಯದ ಭರ್ತಿಗೆ ಕೇವಲ ಎರಡು ಅಡಿಗಳು ಮಾತ್ರ ಬಾಕಿ ಇದ್ದಾವೆ ಹೀಗಾಗಿ ಜಲಾಶಯದಿಂದ ಮೂವತ್ತೈದು ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಯಾವಾಗ ಕಬಿನಿ ಜಲಾಶಯದ ನೀರನ್ನು ಹೊರಗಡೆ ಬಿಡ್ತಾರೋ ಆ ಸಂದರ್ಭದಲ್ಲಿಯೇ ಕಪಿಲಾ ನದಿ ತುಂಬಿ ಹರಿಯುತ್ತೆ ತಾವೀಗ ಗಮನಿಸ್ತಾ ಇರುವಂಥದ್ದು ನಂಜನಗೂಡು ಪಟ್ಟಣದ ಒಳಭಾಗದಲ್ಲಿ ಇರುವಂತಹ ಒಳಭಾಗದಲ್ಲಿ ಕಬಿನಿ ಕಪಿಲ ನದಿ ಅರಿತಾ ಇರುವಂತಹ ರಭಸ ಬಹುತೇಕ ಇಡೀ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯ ಹಂತಕ್ಕೆ ಬಂದಿದೆ ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಕಬಿನಿ ಜಲಾಶಯದಿಂದ ಮೂವತ್ತೈದರಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಯಾವಾಗ ಪ್ರತಿದಿನವೂ ಹೊರಗಡೆ ಬಿಡ್ತಾರೋ ಆ ಸಂದರ್ಭದಲ್ಲಿ ನಂಜನಗೂಡಿನ ಭಾಗದ ಹಲವು ಹಳ್ಳಿಗಳು ಕೂಡ ಮುಳುಗಡೆಯಾಗ್ತವೆ ಮತ್ತು ನಂಜನಗೂಡು ಪಟ್ಟಣದ ಒಂದಷ್ಟು ಭಾಗವೂ ಕೂಡ ಮುಳುಗಡೆಯಾಗುತ್ತೆ ತಾವೀಗ ಗಮನಿಸ್ತಾ ಇರುವಂತಹ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮತ್ತು ಈ ನದಿ ಹರಿಯುವಂತಹ ಜಾಗಗಳಲ್ಲಿರುವಂಥ ದೇವಸ್ಥಾನಗಳು ಈಗಾಗಲೇ ಅರ್ಧಕ್ಕರ್ಧ ಮುಳುಗಡೆಯಾಗಿದವೆ ಮತ್ತು ಸ್ನಾನದ ಮಂಟಪ ಅಂತ ಏನು ಕರೆಯಲಾಗ್ತದೋ ಅವೆಲ್ಲವೂ ಕೂಡ ಆಗಿರುವಂಥದ್ದನ್ನು ಕೂಡ ತಾವಿಗೆ ಗಮನಿಸ್ತಾ ಇದ್ದೀರಿ ಈಗಾಗಲೇ ಇವತ್ತಿಗೇ ಮೂವತ್ತೈದರಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿ ಮುಳುಗಡೆ ಇದೆ ಒಂದು ವೇಳೆ ಈ ಒಂದು ಪ್ರಮಾಣವನ್ನು ನೀರಿನ ಪ್ರಮಾಣ ಏನಾದರೂ ಐವತ್ತು ಅರವತ್ತು ಸಾವಿರ ಹೆಚ್ಚಾದರೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿಯೇ ಮುಳುಗಡೆ ಆಗುತ್ತೆ ಪ್ರತಿ ಬಾರಿಯೂ ಕೂಡ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಯಾವಾಗ ಜಲಾಶಯದಿಂದ ಹೊರಗಡೆ ಬಿಡಲಾಗುತ್ತೋ ಆ ಸಂದರ್ಭದಲ್ಲಿ ಮೈಸೂರಿಂದ ಊಟಿರೋ ಭಾಗಕ್ಕೆ ಏನು ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಇದೆ ಆ ರಾಷ್ಟ್ರೀಯ ಹೆದ್ದಾರಿಯೂ ಕೂಡ ಆಗುತ್ತೆ ಈಗ ಸೇತುವೆಯ ಅಂದಾಜನ್ನು ಗಮನಿಸ್ತಾ ಇದ್ದರೆ ಬಹುತೇಕ ಇನ್ನೊಂದು ಎರಡು ದಿನವೂ ಕೂಡ ಇದೇ ಪ್ರಮಾಣದಲ್ಲಿ ನೀರನ್ನು ಹೊರಗಡೆ ಬಿಟ್ಟರೆ ನಿಶ್ಚಿತವಾಗಲೂ ಕೂಡ ಇಡೀ ಸೇತುವೆಯೂ ಕೂಡ ಆಗುತ್ತೆ ಮತ್ತು ಈ ಕಡೆ ಭಾಗದ ಬಹುತೇಕ ತಗ್ಗು ಪ್ರದೇಶಗಳು ಕೂಡ ಮುಳುಗಡೆ ಆಗುವಂಥದ್ದು ಬಹುತೇಕ ಖಚಿತ ಈಗಾಗಲೇ ನಂಜನಗೂಡು ಭಾಗದ ತ ಏನು ತಗ್ಗು ಪ್ರದೇಶಗಳಲ್ಲಿ ಜನ ವಾಸಿಸುವಂಥ ಜನರು ಏನಿದ್ದಾರೋ ಅವರಿಗೆ ಈಗಾಗಲೇ ಎತ್ತರದ ಪ್ರದೇಶಕ್ಕೆ ಹೋಗಬೇಕು ಎನ್ನುವಂಥ ಸೂಚನೆಯನ್ನು ನೀಡಲಾಗಿದೆ ಮತ್ತು ನಂಜನಗೂಡು ದೇವಸ್ಥಾನಕ್ಕೆ ಬರುವಂಥವರು ಏನು ಇಲ್ಲಿ ಸ್ನಾನವನ್ನು ಮಾಡ್ತಾಯಿದ್ರು ಆ ಸ್ಥಾನವನ್ನ ಮಾಡುವಂಥದ್ದನ್ನು ಕೂಡ ಈಗಾಗಲೇ ನಿಷೇಧಿಸಲಾಗಿದೆ ಪ್ರಮುಖವಾಗಿ ಇನ್ನೂ ಕೂಡ ಕೇರಳದ ವೈನಾಡಿನಲ್ಲಿ ಭಾರಿ ಪ್ರಮಾಣದ ಮಳೆ ಸ್ಪಷ್ಟವಾಗಿ ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ನು ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಡುವಂಥದ್ದು ಬಹುತೇಕ ಖಚಿತ ಅಲ್ಲಿಗೆ ಬಹುತೇಕ ತಾವೀಗ ಗಮನಿಸ್ತಾ ಇರುವಂಥದ್ದು ಈ ಪ್ರದೇಶ ಏನಿದೆ ಈ ಪ್ರದೇಶವನ್ನು ಸಂಪೂರ್ಣವಾಗಿ ಮುಳುಗಡೆ ಆಗುವಂಥದ್ದು ಖಚಿತ ಈ ಪ್ರದೇಶಗಳೆಲ್ಲವೂ ಮುಳುಗಡೆ ಆಗ್ತಾ ಹೋದರೆ ರಂಜನಗೂಡಿನ ಭಾಗದ ಹಲವು ಪ್ರ ಪ್ರದೇಶಗಳು ಯಾಕಂದರೆ ಈ ಹಿಂದೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಆ ಪ್ರದೇಶಗಳು ಕೂಡ ಮುಳುಗಡೆ ಆಗ್ತಾ ಇದ್ದವು ಅದೇ ಪ್ರದೇಶಗಳು ಕೂಡ ಮುಳುಗಡೆ ಆಗುವಂಥದ್ದು ಬಹುತೇಕ ಖಚಿತ ಈಗಾಗಲೇ ಎರಡು ವರ್ಷಗಳ ಹಿಂದೆ ಬಂದಂಥ ಪ್ರವಾಹ ಏನಿದೆ ಆ ಪ್ರವಾಹ ಭೀತಿ ಮತ್ತೆ ನಂಜನಗೂಡಿಗೆ ಎದುರಾಗಿದೆ ಇನ್ನು ಒಂದು ಎರಡು ದಿನಗಳ ಕಾಲ ಇದೇ ನಲವತ್ತು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗಡೆ ಬಂದರೆ ಬಹುತೇಕ ನಂಜನಗೂಡಿನ ಹಲವು ಬಡಾವಣೆಗಳು ಮುಳುಗಡೆ ಆಗುವಂಥದ್ದು ಖಚಿತ ಕ್ಯಾಮರಾ ಪರ್ಸನ್ ಜೊತೆ ಕೆಪಿ ನಂಜನಗೂಡು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹೊರಬಿಡ್ತಾ ಇರುವಂತಹ ಕಾರಣ ಕಬಿಲಾ ನದಿ ಪಾತ್ರದಲ್ಲಿ ಈಗ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ ನಂಜನಗೂಡು ಪಟ್ಟಣದ ಹೊರವಲಯದಲ್ಲಿನ ಪರಶುರಾಮ ದೇವಸ್ಥಾನ ಮುಳುಗಡೆಯಾಗಿದೆ ಪರಶುರಾಮ ದೇವರಿಗೆ ಜಲ ದಿಗ್ಬಂಧನ ಸೃಷ್ಟಿಯಾಗಿದ್ದು ನೀರಿನ ಪ್ರಮಾಣ ತಗ್ಗುವವರೆಗೂ ದೇವರಿಗೆ ಪೂಜೆ ಇಲ್ಲ ಇಲ್ಲಿ ಸೊ ನನ್ನ ಸೌಧ ಅಲ್ಲಿಂದಲೇ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಕಳೆದ ಎರಡು ದಿನಗಳಿಂದಲೂ ಕೂಡ ಮೈಸೂರಿನ ಕಬಿನಿ ಜಲಾಶಯದಿಂದ ಸರಾಸರಿ ಮೂವತ್ತೈದರಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇರುವಂತಹ ಪರಿಣಾಮವಾಗಿ ಕಪಿಲಾ ನದಿಯಲ್ಲಿ ಈಗಾಗಲೇ ಕಪಿಲಾ ನದಿಯ ಪ್ರದೇಶದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಪರಿಣಾಮವಾಗಿ ತಾವೀಗ ಗಮನಿಸ್ತಾ ಇರ್ಬೋದು ನಂಜನಗೂಡಿನ ಪಟ್ಟಣದಿಂದ ಸ್ವಲ್ಪ ಹೊರಭಾಗದಲ್ಲಿರುವಂತಹ ಪರಶುರಾಮ ದೇವಸ್ಥಾನ ಸಂಪೂರ್ಣವಾಗಿ ಈಗಾಗಲೇ ಮುಳುಗಡೆಯಾಗಿದೆ ಒಂದು ರೀತಿಯಾಗಿ ಪರಶುರಾಮ ದೇವರಿಗೆ ಜಲ ದಿಗ್ಬಂಧನವೇ ಏರ್ಪಟ್ಟಿದೆ ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ನಂಜನಗೂಡು ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿರುವಂತಹ ಪರಶುರಾಮ ದೇವಸ್ಥಾನ ಯಾವಾಗ ಕಬಿನಿ ಜಲಾಶಯದಿಂದ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಡ್ತಾರೋ ಅಂದರೆ ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಯಾವಾಗ ಹೆಚ್ಚಾಗುತ್ತೋ ತದನಂತರದಲ್ಲಿಯೇ ಈ ಒಂದು ಕಬಿಲಿ ಕಪಿಲ ನದಿಯ ಪಾತ್ರದ ಪ್ರದೇಶಗಳಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗುತ್ತೆ ಅದರ ಮೊದಲ ಸಾಕ್ಷಿ ಅನ್ನುವಂತಹ ರೀತಿಯಲ್ಲಿ ಈ ದೇವಸ್ಥಾನ ಮುಳುಗಡೆ ಆಗುವಂಥದ್ದು ಯಾವಾಗಲೂ ಪ್ರವಾಹ ಭೀತಿ ಆರಂಭವಾಗ್ತಾ ಇದ್ದಂತೆಯೇ ಈ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಮೊದಲು ಮುಳುಗಡೆ ಆಗುವಂಥ ದೇವಸ್ಥಾನ ಇದೆ ಈಗಾಗಲೇ ಕಬಿನಿ ಜಲಾಶಯದಿಂದ ಮೂವತ್ತೈದು ಇವತ್ತು ಮೂವತ್ತೈದು ಸಾವಿರ ಕ್ಯೂಸೆಕ್ಸಷ್ಟು ನೀರು ಹೊರಗಡೆ ಬಿಡಲಾಗ್ತಿದೆ ಬಹುತೇಕ ಸಂಜೆ ವೇಳೆಗಡೆಯೇ ಈ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗ್ಬೋದು ಯಾವಾಗ ನೀರಿನ ಪ್ರಮಾಣ ಹೆಚ್ಚಾಗುತ್ತೋ ಆಗ ಕಪಿಲಾ ನದಿಯ ಯಾ ಪಾತ್ರದ ಎಲ್ಲ ಪ್ರದೇಶಗಳು ಕೂಡ ಈ ರೀತಿಯಾಗಿ ಮುಳುಗಡೆ ಆಗ್ತಾ ಬರ್ತವೆ ಈಗಾಗಲೇ ನಂಜನಗೂಡು ಪಟ್ಟಣದ ಪಟ್ಟಣದ ಒಳಭಾಗದಲ್ಲಿರುವಂಥ ತಗ್ಗು ತಗ್ಗು ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ ಸ್ಥಾನಘಟ್ಟದಲ್ಲಿ ಸ್ಥಾ ಭಕ್ತರಿಗೆ ಸ್ಥಾನವನ್ನು ಕೂಡ ಈಗಾಗಲೇ ನಿರ್ಬಂಧಿಸಲಾಗಿದೆ ಈಗ ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಪರಶುರಾಮ ದೇವಸ್ಥಾನಕ್ಕೆ ಉಂಟಾಗಿರುವಂತಹ ಜಲ ದಿಗ್ಬಂಧನ ಇನ್ನೂ ಕೂಡ ಈ ಪ್ರಮಾಣ ಏನು ಜ ಕಬಿನಿ ಜಲಾಶಯದಿಂದ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ಹೊರಹರಿವು ಬಿಟ್ಟರೆ ನಿಶ್ಚಿತವಾಗಲೂ ಕೂಡ ಇಡೀ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ಈಗಾಗಲೇ ಈ ದೇವಸ್ಥಾನಕ್ಕೆ ಒಳ ಒಳ ಹೋಗೋದಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಇದು ಬಹುತೇಕ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇನ್ನೂ ಕೂಡ ದೇವರಿಗೆ ಪೂಜೆ ಯಾವುದೂ ಕೂಡ ಇರೋದಿಲ್ಲ ನೀರಿನ ಪ್ರಮಾಣ ತಗ್ಗುವವರೆಗೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗುತ್ತೆ ಇನ್ನೂ ಏನು ಕಬಿನಿ ಜಲಾಶಯದಿಂದ ಐವತ್ತು ಸಾವಿರ ಕ್ಯೂಸೆಕ್ಸ್ಗಿಂತಲೂ ಜಾಸ್ತಿ ನೀರು ಬಿಡುವಂಥ ಸಾಧ್ಯತೆಗಳೇ ಕಾಣ್ತಾ ಇದೆ ಯಾಕೆಂದರೆ ಕೇರಳದ ವೈನಾಡಿನಲ್ಲಿ ಇನ್ನೂ ಕೂಡ ಅತಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇರುತ್ತೆ ಹೀಗಾಗಿ ಜಲಾಶಯವು ಕೂಡ ಕಬಿನಿ ಜಲಾಶಯವು ಕೂಡ ಭರ್ತಿಯಾಗಿದೆ ಇನ್ನು ಒಂದು ಅಡಿ ಮಾತ್ರ ಬಾಕಿ ಇದೆ ಈ ನೆಲೆಯಲ್ಲಿ ಕ ಕಪಿಲಾ ನದಿಯ ಪಾತ್ರದ ಬಹುತೇಕ ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಮತ್ತೊಮ್ಮೆ ನೆರೆಯ ಭೀತಿ ಸೃಷ್ಟಿಯಾಗಿದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್ ಪಬ್ಲಿಕ್ ಟಿ ವಿ ನಂಜನಗೂಡು